ನೀವು ರೋಡಲ್ಲಿ ಎಲ್ಲಾನ ಎಲೆಕ್ಟ್ರಿಕ್ ಸ್ಕೂಟರ್ ಹೋಗ್ತಾ ಇದ್ರೆ ನಿಮಗೆ ನೋಡ್ತಿದ್ರೆ ಅನಿಸ್ತಿರುತ್ತೆ ಏನು ಎಲೆಕ್ಟ್ರಿಕ್ ಸ್ಕೂಟರ್ ಈ ಥರ ಸೆಲ್ ಆಗ್ತಾ ಇದೆ ಎಲ್ಲರೂ ನೋಡಿದ್ರು ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂತಾ ಇದ್ದಾರೆ ಫ್ಯೂಚರಲ್ಲಿ ಇನ್ನು ಎಷ್ಟು ಜನ ಎಲೆಕ್ಟ್ರಿಕ್ ಸ್ಕೂಟರ್ ಬೈ ಮಾಡ್ಬೋದು ಅಂತ ಅನಿಸ್ತಿರುತ್ತೆ ಆದರೆ ಈ ಎಲೆಕ್ಟ್ರಿಕ್ ಸ್ಕೂಟರ್ ಇಂಡಸ್ಟ್ರಿ ಗ್ರೋ ಆದಂಗೆ ಆ ಇಂಡಸ್ಟ್ರಿನಲ್ಲಿ ನಾವು ಇನ್ವೆಸ್ಟ್ ಮಾಡಿ ನಮ್ಮ ದುಡ್ಡನ್ನು ಗ್ರೋ ಮಾಡ್ಬೋದು ಅದೆಂಗೆ ಅಂತ ನೀವು ಕೇಳ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿ ಇದೆ ಗ್ರೀವ್ಸ್ ಕಾಟನ್ ಅಂತ ಗ್ರೀವ್ಸ್ ಕಾಟನ್ 100% ಆಂಪೇರ್ ಸ್ಕೂಟರ್ ನ ಓನ್ ಮಾಡುತ್ತೆ ಆಂಪೇರ್ ಇಂಡಿಯಾದಲ್ಲೇ 5th ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾನುಫ್ಯಾಕ್ಚರರ್ ಇವರು ತಿಂಗಳಿಗೆ 6,000 ದಿಂದ 7,000 ಸ್ಕೂಟರ್ ನ ಸೆಲ್ ಮಾಡ್ತಾರೆ ಆಮೇಲೆ ಇವರದು ಪ್ರೈಸ್ ತುಂಬಾ ಅಫೋರ್ಡಬಲ್ 85,000 ದಿಂದ 95,000 ಒಳಗೆ ಸ್ಕೂಟಿ ಸಿಗುತ್ತೆ ನನಗೆ ಈ ಕಂಪನಿನಲ್ಲಿ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂದ್ರೆ ಈ ಕಂಪನಿದು ಮಾರ್ಕೆಟ್ ಕ್ಯಾಪ್ 3,000 ಕೋಟಿ ಇವರತ್ರ 1,500 ಕೋಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇದೆ ಇವರತ್ರ 3 ಮಾಡೆಲ್ ಇದೆ ಮ್ಯಾಗ್ನಸ್ EX ಸ್ಟೈಲಿಸ್ ಪ್ರೈಮಸ್ ಮತ್ತೆ ರಿಯೋ ಪ್ಲಸ್ ಅಂತ ಕಂಪನಿ ಫಂಡಮೆಂಟಲಿ ಚೆನ್ನಾಗಿದೆ ಆದ್ರೆ MHI ಅವರು ರೀಸೆಂಟ್ ಆಗಿ ಇವರಿಗೆ ಬರಬೇಕಾಗಿದ್ದ ಸಬ್ಸಿಡಿನ ಸ್ಟಾಪ್ ಮಾಡಿದ್ದಾರೆ ಏನೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದರ ಕಡೆ ಸ್ವಲ್ಪ ಗಮನ ಕೊಟ್ಟು ಇವರು ಏನಾದ್ರೂ ಅದನ್ನ ಕ್ಲಿಯರ್ ಮಾಡಿದ್ರೆ ಇದು ಒಳ್ಳೆ ಕಂಪನಿ ಫಾರ್ ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ ನಾನು ಇಷ್ಟೊತ್ತಿಗೆ ಏನು ಹೇಳಿದ್ನಲ್ವಾ ಅದನ್ನ ಜಸ್ಟ್ ಎಜುಕೇಶನ್ ಪರ್ಪಸ್ ಆಗಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನೀವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ ನೀವು ಯಾವುದಾದ್ರೂ EV ಕಂಪನಿ ಗೊತ್ತಿದ್ರೆ ಅದನ್ನ ಕಾಮೆಂಟ್ ಮಾಡಿ